ಎಲ್ಲರೂ ನಮಸ್ಕಾರ. ಸೊ ಲೋಕಲ್ ಟ್ರೈನ್ ಟೈಟ್ಲ್ ಹೇಳೋ ಥರ ಇದೊಂದು ಒಂದು ಊರಿಂದ ಬೆಂಗಳೂರಿಗೆ ಬರೋಂಥ ಒಂದು ಜರ್ನಿ ಇರುತ್ತೆ. ಅಂದರೆ ಪ್ರತಿಯೊಬ್ಬರು ಒಂದು ಬೆಂಗಳೂರು ಕೆಲಸ ಮಾಡೋಂಥವ್ರಾಗ್ಬೋದು ಅಥವಾ ಕಾಲೇಜಲ್ಲಿ ಓದೋಂಥವ್ರಾಗ್ಬೋದು. ಸೊ ಒಂದಷ್ಟು ಜನ ಟ್ರೈನಲ್ಲಿ ಟ್ರಾವೆಲ್ ಆಗ್ತಾಯಿರ್ತಾರೆ ಎವ್ರಿ ಡೇ. ಸೊ ಟ್ರೈನಲ್ಲಿ ಇಳಿದು ಫ್ರೆಂಡ್ಶಿಪ್ಪಲ್ಲಿ ಇರುತ್ತೆ. ಇಳಿದಾದ್ಮೇಲೆ ಅವ್ರವ್ರ ಡ್ಯೂಟಿಗೆ ಹೋಗ್ತಾರೆ, ಮತ್ತೆ ಎಲ್ಲ ಡ್ಯೂಟಿಗಳು ಮುಗಿಸ್ಕೊಂಡು ಮತ್ತೆ ಸಂಜೆ ವಾಪಸ್ ಅವ್ರವ್ರ ಊರಿಗೆ ಹೋಗೋವಂಥದ್ದು. ಸೊ ಈ ಥರದೊಂದು ಜರ್ನಿ ಇರುವಂಥ ಒಂದು ಕತೆ ಲೋಕಲ್ ಟ್ರೈನ್. ಆ್ಯಂಡ್ ಇನ್ನೊಂದು ರೀತಿಲಿ ಹೇಳಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಪಕ್ಕಾ ಕಮರ್ಷಿಯಲ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಫೈಟ್ಸ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಲವ್ ಸ್ಟೋರಿ ಆಗ್ಬೋದು, ಕಾಮಿಡಿ ಟ್ರ್ಯಾಕು ನೀವು ಆಲ್ರೆಡಿ ಇದರಲ್ಲಿ ನೋಡಿದ್ರಾ ನೀವು ಟ್ರೈಲರ್ ಅಥವಾ ಇನ್ನು ಒಂದಷ್ಟು ಶಾರ್ಟ್ಸ್ಗಳು ತೋರಿಸಿದ್ರು. ತುಂಬ ಅಂದರೆ ತುಂಬ ಅದ್ಭುತವಾದ ಕಲಾವಿದರುಗಳು ಎಲ್ಲ ಇದ್ದಾರೆ ಇದರಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆರ್ಟಿಸ್ಟ್ಗಳು. ಸೊ ನೇಮ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಅರ್ಧ ಇಂಡಸ್ಟ್ರಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕಲಿ ಡೆಫಿನೆಟ್ಲಿ ಇದೊಂದು ಅದ್ಭುತವಾಗಿರೋಂಥ ಸಾಂಗ್ಗಳಿರೋಂಥ ಒಂದು ಚಿತ್ರ. ಆ್ಯಂಡ್ ಆ್ಯಕ್ಷನ್ ಅಂದರೆ ಜನರಲಿ ನಾವು ಒಂದು ಆ್ಯಕ್ಷನ್ ಅಂದರೆ ಒಂದು ರೆಗ್ಯುಲರ್ ಆ್ಯಕ್ಷನ್ ಅಂತ ನಾವು ಮಾಡ್ತಿರ್ತೀವಿ. ಸೊ ಈ ಫಿಲಮಲ್ಲಿ ಏನಂದರೆ ದೊಡ್ಡ ಕ್ಯಾನ್ವಸ್ ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಮೂರು ದಿನ ಫೈಟ್ ಮಾಡ್ತಿದ್ವಿ ಜನರಲಿ. ಈ ಸಿನಿಮಾ ಒಂದು 5 ದಿನ 6 ದಿನ ಫೈಟ್ಸ್ ಆಗ್ಬೋದು. ಅಥವಾ ಸಾಂಗ್ಸ್ಗಳು ತುಂಬ ಡ್ಯಾನ್ಸರ್ಸ್ಗಳನ್ನ ವಿಪರೀತ ಡ್ಯಾನ್ಸರ್ಸ್ಗಳನ್ನ ಯೂಸ್ ಮಾಡಿ ಸೆಟ್ಸ್ಗಳಾಗ್ಬೋದು. ತುಂಬ ಲ್ಯಾವಿಶ್ ಮಾಡಿರೋಂಥ ಒಂದು ಚಿತ್ರ. ಒಂದು ಕಂಪ್ಲೀಟ್ ಎಲ್ಲೋ ಜನಗಳಿಗೆ ಮುಜುಗರ ಆಗ್ದಂಗೆನೆ ಒಂದು ಕಮರ್ಷಿಯಲ್ ಆಗಿರುವಂಥ ಒಂದು ಎಂಟರ್ಟೈನರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಡೆಫಿನೆಟ್ಲಿ ಪೈಸಾ ವಸೂಲಾಗುತ್ತೆ. ಸೊ ನೋಡಿದವ್ರು ಏನು ದುಡ್ಡು ಕೊಟ್ಟಿರ್ತಾರೆ. ಸೊ ಅದೆಲ್ಲ ಎಲಿಮೆಂಟ್ಸ್ ಕವರ್ ಮಾಡಿ ಮಾಡಿರೋಂಥ ಒಂದು ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಈಗ ನಾವು 2 ವರ್ಷದಿಂದನೇ ಫಿಲಮ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದರು. ಬಟ್ ಕೋವಿಡ್ ಇದ್ದಿದ್ದರಿಂದ ಸ್ವಲ್ಪ ರಿಲೀಸ್ ಮಾಡೋದೇ ಬೇಡ ಬೇಡ ಮಾಡೋದು ಬೇಡ. ಸೊ ದೊಡ್ಡ ದೊಡ್ಡ ಸಿನಿಮಾ ಬರ್ತಾ ಇತ್ತು. ಸೊ ಹಾಗಾಗಿ ಈಗ ಫೈನಲಿ April 1 ಫಿಕ್ಸ್ ಆಗಿದೆ. ಸೊ ನಾನು ಕಾಯ್ತಾ ಇದ್ದೀನಿ ಹೇಗೆ ಬಂದಿದೆ ಸಿನಿಮಾ ಅಂತ. ಸೊ ಥಿಯೇಟ್ರಲ್ಲಿ ಆನ್ April 1 ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.